ಆಲಾಪ್ದವ್ರ ಮನೆಗೆ ಕರು ಸಾಯಿಲಿ ಅನ್ನಲ್ಲ, ಆಲಾಪ್ದವ್ರ ಮನೆ ಕರು ಸಾಯಿಲಿ ಅನ್ನಲ್ಲ. ಕರು ಯಾರು? ನಿಖಿಲ್ ಕುಮಾರಸ್ವಾಮಿ. ಎಳೆ ಮಗು, ಬಿಳಿಯ ಮಗು ಮಂಡ್ಯದಲ್ಲಿ ಹೋಗಿ ಪರೋಕ್ಷವಾಗಿ ನಾಗಮಂಗಲ, ಮಳವಳ್ಳಿ, ಕೆ ಆರ್ ಪೇಟೆ 40,000 ಕುರುಬರ ಕಡೆ ಐ ಲೀಡು ಆ ಎಮ್ಮನ ಏನು ಕಟ್ಟಿ ಬರ್ಲಾಕಿದ್ಲು? ನಿಖಿಲ್ ಕುಮಾರಸ್ವಾಮಿನ ಮೊಳಕೆನಲ್ಲ ಗಿಲ್ದ ಕುಮಾರಣ್ಣ ಬಿಡ್ತಾನ, ಪ್ರಜ್ವಲ್ ಬಿಡ್ತಾರ, ದೇವೇಗೌಡರು ಬಿಡ್ತಾರ, ಒಕ್ಕಲಿಗ ಸಮಾಜ ಕೋಲಾರದಲ್ಲಿ ಕಾಯ್ತವ್ರ ನಾಮಿನೇಷನ್ ಫೈನ್ ಮಾಡಲಿ ಅಂತೇಳಿ ಆರಾಮ ಮಾಡಿ ಬೆಳೆದಿದ್ದ ಮನೆಗೆ ಇವ್ರು ಮೋಸ ಮಾಡಿದವರು. ನಾನು ಕೋಲಾರ ಸಮಾವೇಶ ಮಾಡಿ ಬೈ ಎಲೆಕ್ಷನ್ನಲ್ಲಿ ಸಹಾಯ ಮಾಡಿದವನು. ಸುಮಾರು ಜನ ದೊಡ್ಡ ದೊಡ್ಡ ಲೀಡ್ರುಗಳು, ಏನಪ್ಪ ಇಂಥ ಪರಿಸ್ಥಿತಿ ಆಗೋಯ್ತು, ಈ ಮನುಷ್ಯನ ತಲೆ ಕೆಟ್ಟೋಗೈತೆ, ನಿನ್ನ ಮೇಲೆ ಬಂದು ನಿಂತ್ಕೊಂತವ್ನು ಅಂತೇಳಿ ಬೆಂಗಳೂರಿಂದ ದೊಡ್ಡ ದೊಡ್ಡ ಸಮಾಜದ ಮುಖಂಡರುಗಳು ಫೋನು. ಯಾರ ಮಾತು ಕೇಳೋನಲ್ಲ, ನಾವು ಸುಮ್ಮನೆ ರಮೇಶ್ ಕುಮಾರ್ ಕರ್ಕೊಂಬಂದ, ಎಸ್ ಎನ್ ಕರ್ಕೊಂಬಂದ, ಅನಿಲ್ ಕರ್ಕೊಂಬಂದ ಅಲ್ಲ, ಸಿದ್ದರಾಮಯ್ಯನೇ ಮುಂದೆ ಭವಿಷ್ಯದಲ್ಲಿ ನಾನು ಬೆಳಿತೀನಿ ಅಂತೇಳಿ ನಾನು ಮುಗಿಸ್ಬೇಕು ಅಂತ ಬರ್ತಾ ಇರೋದು. ಸಿದ್ದರಾಮಯ್ಯ ಸ್ವಂತ ತೀರ್ಮಾನ ಇದು. ನಾವು ಪಾಪ ಸುಮ್ಮನೆ ರಮೇಶ್ ಕುಮಾರ್ ಮೇಲೆ ಗೂಬೆ ಕುಂಡಿಸ್ತೀವಿ, ಪುಣ್ಯಾತ್ಮ ಆತ್ನಲ್ಲ. ಈತನೇ ಸ್ವಯಂ ಪ್ರೇರಣೆ, ಸಿದ್ದರಾಮಯ್ಯಿಂದ ಸ್ವಯಂ ಪ್ರೇರಿತವಾಗಿ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ. ಹಾಗಾಗಿ ಏನು ಯಾರು ಮೆಟ್ಲು ಎಕ್ಸ್ತಾರೆ ಅವ್ರನ್ನ ತುಳಿಯೋದು, ಆರ್ಥಿಕವಾಗಿ ಯಾರು ಸಹಾಯ ಮಾಡ್ತಾರೆ ಅವ್ರ ಮೇಲೆ ಹಾಳು ಮಾಡೋದು, ಯಾರು ರಾಜಕೀಯವಾಗಿ ಮೇಲೆ ಬರ್ತಾರೆ, ಹಿಂದುಳಿದ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ದಲಿತರು ಇರ್ಬೋದು, ಯಾವ ಜಾತಿನೇ ಇಲ್ಲ, ಹೆಸರು ಮಾತ್ರ ಅಹಿಂದ ಮುಖಂಡ ಸಿದ್ದರಾಮಯ್ಯ ಅಂತ ಕರೆಸ್ಕೊಳೋದು. ಇದು ಅಂತ್ಯ ಕೋಲಾರದಲ್ಲಿ ಮೇ ತಿಂಗಳಲ್ಲಿ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಮಾಹಿತಿ ಹೋಗೈತೆ, ಕೋಲಾರದಲ್ಲಿ ನಾನು ಸೋಲ್ತೀನಿ ಅಂತೇಳಿ ಯೂಟರ್ ನೋಡಿತಾರೆ ಅಂತ ನನ್ನ ಅನಿಸಿಕೆ. ಸಿದ್ದರಾಮಯ್ಯ ಆತ್ಮಕ್ಕೆ ಸ್ವಾಭಿಮಾನ ಇದ್ದರೆ, ಶಕ್ತಿ ಇದ್ದರೆ, ತಾಕತ್ತಿದ್ದರೆ, ಆಲ್ರೆಡಿ ಬೆಂಕಿ ಇಕ್ಕಿದೆಯಾ, ಈ ಬೆಂಕಿನಲ್ಲಿ ಬಂದು ಬೇಯ್ಬೇಕು ನೀನು, ಯೂಟರ್ನ್ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಸಿದ್ದರಾಮಯ್ಯನವ್ರಿಗೆ ಗೌರವಪೂರ್ವಕವಾಗಿ ಕಳಕಳಿಯ ಮನವಿನಂತೆ.